ಜೈ ಹಿಂದ್ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತನಾಲ್ಕು ಈ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ನಡೆಸುವಂತಹ ಅಭ್ಯರ್ಥಿಗಳಿಗಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೇನೆ ಸೊ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ನಾನು ಯಾವಾಗಲಿಂದ ಸ್ಟಡಿ ಇರುವಂಥದ್ದು ಸ್ಟಾರ್ಟ್ ಮಾಡಬೇಕು ಆಮೇಲೆ ಹೇಗೆ ಓದಬೇಕು ಏನು ಓದಬೇಕು ಅನ್ನುವಂಥದ್ದು ಬಹಳಷ್ಟು ಅಭ್ಯರ್ಥಿಗಳಲ್ಲಿ ಒಂದು ಪ್ರಶ್ನೆ ಇರುತ್ತೆ ಸೊ ಆ ಒಂದು ಪ್ರಶ್ನೆಗಳಿಗೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿಸ್ಕಷನ್ ಇದ್ದೇನೆ ಸೊ ಯಾವಾಗಲಿಂದ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಮೇಲೆ ಹೇಗೆ ಇರತಕ್ಕಂಥದ್ದು ಸ್ಟಡಿ ಮಾಡಬೇಕು ಅಂತೇಳಿ ಸೊ ಅದರ ಜೊತೆಗೆ ಫಾರ್ಮ್ಸ್ಗಳು ಯಾವಾಗ ಬರ್ತವೆ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಏಜ್ ಏನಾಗಿರುತ್ತೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇದ್ದೇನೆ ಸೊ ಅದರ ಸಲುವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದರ ಜೊತೆಗೆ ಇದೇ ರೀತಿಯಾದಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಅದರ ಜೊತೆಗೆ ಬೆಲ್ಲ ಮಾಡಿ ಇಟ್ಕೊಳ್ರಿ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ನಾವು ಯಾವಾಗಲಿಂದ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ಗೆ ಪ್ರಿಪ್ರೇಷನ್ ಅನ್ನು ನಡೆಸಬೇಕು ಆಮೇಲೆ ಹೇಗೆ ಓದಬೇಕು ಏನು ಓದಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ಎಸ್ ಎಸ್ ಸಿ ಜಿ ಡಿ ಪ್ರಿಪ್ರೇಷನ್ ಇರತಕ್ಕಂಥದ್ದು ನಡೆಸುವಂತಹ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ಎಕ್ಸಾಮ್ ಇರ್ತಕ್ಕಂಥದ್ದು ಯಾವಾಗಿರುತ್ತೆ ಅಂತೇಳಿ ಸೊ ಅಪ್ಲೈ ಮಾಡಲಿಕ್ಕೆ ಅಪ್ಲೈ ಮಾಡಲಿಕ್ಕೆ ಫಾರ್ಮ್ಸ್ಗಳು ಬರ್ತವೆ ಯಾವಾಗೆ ಅವುಗಳನ್ನು ನೋಡೋಣ ಅಪ್ಲೈ ಮಾಡಲಿಕ್ಕೆ ಆಮೇಲೆ ಇದರ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು ಏನಾಗಿ ಏನಾಗಿರುತ್ತೆ ಅದರ ಜೊತೆಗೆ ಎಕ್ಸಾಮ್ ಇರ್ತಕ್ಕಂಥದ್ದು ಯಾವ ತಿಂಗಳಲ್ಲಿ ನಡೆಸ್ತಾರೆ ಇದ್ರ ಬಗ್ಗೆ ನೋಡೋಣ ಸೊ ಈ ಅಪ್ಲೈ ಮಾಡಲಿಕ್ಕೆ ಡೇಟ್ ಇರುವಂಥದ್ದು ಈಗಾಗಲೇ ಎಸ್ ಎಸ್ ಸಿ ಕ್ಯಾಲೆಂಡರ್ದಲ್ಲಿ ಅನೌನ್ಸ್ ಮಾಡಲಾಗಿದೆ ಸೊ ಇಪ್ಪತ್ನಾಲ್ಕು ನವಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವೆ ಅಪ್ಲಿಕೇಶನ್ಸ್ಗಳನ್ನು ತುಂಬಲಿಕ್ಕೆ ಅದ್ರ ಜೊತೆಗೆ ಲಾಸ್ಟ್ ಡೇಟ್ ಇರುವಂಥದ್ದು ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿರುತ್ತೆ ಎಕ್ಸಾಮ್ ಡೇಟ್ ಎಕ್ಸಾಮ್ ನಡೆಸುವಂಥದ್ದು ಯಾವಾಗ ಅಂತಂದರೆ ಎಕ್ಸಾಮ್ ನಡೆಸುವಂಥದ್ದು ಯಾವಾಗ ಅಂತಂದರೆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮ್ಸ್ಗಳು ನಡೀತವೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ಗಳು ಈಗ ಇಲ್ಲಿ ಮುಖ್ಯವಾಗಿ ನಾವು ಓದ್ಬೇಕಾಗಿರ್ತಕ್ಕಂಥದ್ದೇನು ಏನೇನು ಓದ್ಬೇಕು ಈ ಒಂದು ಎಕ್ಸಾಮ್ಗೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು ಇದರಲ್ಲಿ ನಾಲ್ಕು ಪಾರ್ಟ್ ಗಳು ಬರ್ತವೆ ಪಾರ್ಟ್ ಎಂತೆ ಬರುತ್ತೆ ಪಾರ್ಟ್ ಬಿ ಅಂತೆ ಬರುತ್ತೆ ಅದ್ರ ಜೊತೆಗೆ ಪಾರ್ಟ್ ಸಿ ಆಮೇಲೆ ಇನ್ನೊಂದು ಪಾರ್ಟ್ ಡಿ ಅಂತ ಬರುತ್ತೆ ಸೊ ಈ ಪಾರ್ಟ್ ಎ ಬಿ ಸಿ ಡಿ ದಲ್ಲಿ ಮೊಟ್ಟ ಮೊದಲೇದಾಗಿ ಎಲ್ಲದರಲ್ಲಿಯೂ ಕೂಡ ಇಪ್ಪತ್ತು ಇಪ್ಪತ್ತು ಕ್ವಶನ್ಸ್ಗಳು ಇರ್ತವೆ ಎಷ್ಟೆಷ್ಟು ಕ್ವಶನ್ ಇರ್ತವೆ ಇಪ್ಪತ್ತು ಕ್ವಶನ್ಸ್ ಇರ್ತವೆ ಆಮೇಲೆ ಇವುಗಳಿಗೆ ಮಾರ್ಕ್ಸ್ ಗಳು ಇರ್ತಕ್ಕಂಥದ್ದು ಡಬಲ್ ಇರ್ತವೆ ಅಂತಂದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕ ಇರ್ತೈತಿ ಅಂತಂದ್ರೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಇದಕ್ಕೆ ನಲ್ವತ್ತಾಯ್ತು ಇದಕ್ಕೆ ನಲ್ವತ್ತು ಇದಕ್ಕೆ ನಲ್ವತ್ತು ಇದಕ್ಕೆ ನಲ್ವತ್ತು ಟೋಟಲ್ ಎಂಬತ್ತು ಗಳು ಇರ್ತವೆ ಮಾರ್ಕ್ಸ್ ಗಳು ಇರ್ತಕ್ಕಂಥದ್ದು ಒಂದ್ ನೂರ ಅರವತ್ತು ಮಾರ್ಕ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ ಟೈಮಿಂಗ್ ಎಷ್ಟಿರುತ್ತೆ ಇಷ್ಟೆಲ್ಲ ಬಿಡಿಸ್ಲಿಕ್ಕೆ ನಮಗೆ ಓನ್ಲಿ ಒಂದು ಗಂಟೆ ಇರ್ತೈತಿ ಒಂದು ನಿಮಿಷ ಒನ್ ಮಿನಿಟ್ಸ್ ಇರ್ತಕ್ಕಂಥದ್ದು ಸಿಕ್ಸ್ಟಿ ಮಿನಿಟ್ಸ್ ಒಂದು ಗಂಟೆ ಟೈಮ್ ಇರುತ್ತೆ ಅರವತ್ತು ನಿಮಿಷದವರೆಗೆ ನೀವು ಈ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗತ್ತೆ ಸೊ ಪಾರ್ಟ್ ಎಲ್ಲಿ ಏನಿರುತ್ತೆ ಪಾರ್ಟ್ ಎಲ್ಲಿ ಇರ್ತಕ್ಕಂಥದ್ದು ರೀಸ್ನಿಂಗ್ ಇರ್ತೈತಿ ರೀಸ್ನಿಂಗ್ ಇರ್ತಕ್ಕಂಥದ್ದು ಇರ್ತೈತಿ ರೀಸನಿಂಗ್ ಅನ್ನ ಮಾಡಬೇಕು ಅದ್ರ ಜೊತೆಗೆ ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ ಇರ್ತಕ್ಕಂಥದ್ದು ಜಿ ಕೆ ಜಿ ಎಸ್ ಇರ್ತೈತಿ ಪಾರ್ಟ್ ಸಿ ದಲ್ಲಿ ಇರ್ತಕ್ಕಂಥದ್ದು ಮ್ಯಾಥ್ಸ್ ಇರ್ತಾ ಇದೆ ಪಾರ್ಟ್ ದಲ್ಲಿ ನಿಮಗೆ ಗ್ರಾಮರ್ ಇರ್ತಾ ಇದೆ ಇಂಗ್ಲಿಷ್ ಅಥವಾ ಹಿಂದಿ ಇರ್ತಕ್ಕಂಥದ್ದು ನೀವು ಇಲ್ಲಿ ಗ್ರಾಮರ್ ಅನ್ನ ಬಿಡಿಸ್ಬೇಕಾಗತ್ತೆ ಪಾರ್ಟ್ ಡಿ ದಲ್ಲಿ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಈಗ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಗುವಂತಹ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ಗಳು ಹದಿನೈದು ಭಾಷೆಯಲ್ಲಿ ನಡೀತಾ ಇದ್ದಾವೆ ಅದರಲ್ಲಿ ನಮ್ಮ ಕರ್ನಾಟಕದ ಕನ್ನಡ ಭಾಷೆಯು ಕೂಡ ಅದರಲ್ಲಿ ಇದೆ ಅಂತಂದರೆ ಈಗ ಆಗುವಂತಹ ಮುಂದೆ ಈ ಎಕ್ಸಾಮ್ ಫೆಬ್ರವರಿ ಮಾಸದಲ್ಲಿ ಏನು ಎಕ್ಸಾಮ್ ಆಗುತ್ತೆ ಎಸ್ ಎಸ್ ಸಿ ಜಿ ಡಿ ಅದು ಕನ್ನಡದಲ್ಲಿ ನಡೆಯೋದು ಅಂತೂ ಖಂಡಿತ ಗ್ಯಾರಂಟಿ ಈಗ ಇಲ್ಲಿ ನಿಮಗೆ ಕನ್ನಡದಲ್ಲಿ ಏನೇನು ಬರ್ತಾ ಇದೆ ಕನ್ನಡದಲ್ಲಿ ನೋಡ್ರಿ ಕನ್ನಡದಲ್ಲಿ ನಿಮಗೆ ಬರುವಂಥದ್ದು ಪಾರ್ಟ್ ಎ ಅಂತಂದರೆ ಇಲ್ಲಿ ರೀಸನಿಂಗ್ ಇರ್ತಕ್ಕಂಥದ್ದು ನೀವು ಕನ್ನಡದಲ್ಲಿ ಮಾಡಬಹುದು ಪಾರ್ಟ್ ಬಿ ಪಾರ್ಟ್ ಬಿ ದಲ್ಲಿ ಬರುವಂತಹ ಜಿ ಕೆ ಜಿ ಎಸ್ ಇರ್ತಕ್ಕಂಥದ್ದು ಕನ್ನಡದಲ್ಲಿ ಮಾಡಬಹುದು ನೀವು ಅದೇ ರೀತಿ ಪಾರ್ಟ್ ಸಿ ಇರ್ತಕ್ಕಂಥದ್ದು ಮ್ಯಾಥ್ಸ್ ಕೂಡ ನೀವು ಕನ್ನಡದಲ್ಲಿ ಇಲ್ಲಿ ಮಾಡಬಹುದು ಬರಿಬಹುದು ಕನ್ನಡನ ಆಯ್ಕೆ ಮಾಡಿದಲ್ಲಿ ಆಮೇಲೆ ಪಾರ್ಟ್ ಡಿ ಏನಿರ್ತೈತಲ್ಲ ಇದರಲ್ಲಿ ನೀವು ಇಂಗ್ಲಿಷ್ ಅಥವಾ ಹಿಂದಿನೇ ಯಾವುದಾದ್ರೂ ಒಂದು ಮಾಡಬೇಕಾಗುತ್ತೆ ಇಲ್ಲಿ ಕನ್ನಡ ಗ್ರಾಮರ್ ನಿಮಗೆ ಬರೋಂಗಿಲ್ಲ ಪಾರ್ಟ್ ಎ ಬಿ ಸಿ ಇರ್ತಕ್ಕಂಥದ್ದು ಈ ಮೂರು ಮಾತ್ರ ನೀವು ಕನ್ನಡದಲ್ಲಿ ನಿಮಗೆ ಸಿಗ್ತಾ ಇದೆ ಈ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ದಲ್ಲಿ ಪಾರ್ಟ್ ಡಿ ಇರ್ತಕ್ಕಂಥದ್ದು ಇಂಗ್ಲಿಷ್ ಅರ ಒಂದು ಚಾಯ್ಸ್ ಮಾಡ್ಕೋಬೇಕು ಇಲ್ಲಾಂತಂದ್ರೆ ಹಿಂದಿಯರ ಒಂದು ಮಾಡ್ಬೇಕು ಕನ್ನಡ ಗ್ರಾಮರ್ ಇರಂಗಿಲ್ಲ ಓಕೆ ಇದು ಕ್ಲಿಯರ್ ಆಗಿದೆ ಅಂತ ಹೇಳ್ಕೊತೇನಿ ಸೊ ಇಷ್ಟು ನೀವು ಇದಕ್ಕೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಈಗ ಯಾವಾಗದಿಂದ ಓದ್ಬೇಕು ಯಾವಾಗಿನಿಂದ ನಾವು ಏನ್ ಮಾಡ್ಬೇಕು ಓದಬೇಕು ಯಾವಾಗ್ಲಿಂದ ಓದಬೇಕು ಯಾವಾಗ್ಲಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಇರ್ತೈತಿ ಸೊ ಯಾವಾಗ್ಲಿಂದ ಓದಬೇಕು ಅನ್ನೋದಕ್ಕೆ ಒಂದು ಸ್ವಲ್ಪ ಇಲ್ಲಿ ಅರ್ಥ ಮಾಡಿಕೊಡ್ರಿ ನಿಮ್ಮ ಜೀವನದೊಳಗ ನಿಮ್ಮ ಜೀವನದೊಳಗ ಈ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗಿಂತ ಏನಾದ್ರೂ ಬಹ ಏನಾದ್ರೂ ಬೇರೆ ಮಹತ್ವದ್ದು ಇತ್ತು ಅಂತಂದ್ರೆ ಇದನ್ನ ನೀವು ಓದ್ಬೇಡ್ರಿ ನಿಮ್ಮ ಜೀವನದೊಳಗ ಏನಾದ್ರೂ ಎಸ್ ಎಸ್ ಸಿ ಜಿ ಡಿ ಕಿಂತಲೂ ಮಿಗಿಲಾಗಿದೆ ಅದಕ್ಕಿಂತಲೂ ಹೆಚ್ಚುದಾಗಿರ್ತಕ್ಕಂಥದ್ದು ಏನಾದ್ರು ನಿಮ್ ಜೀವನದೊಳಗೆ ಇತ್ತು ಅಂತಂದ್ರೆ ಇದನ್ನ ಬಿಟ್ಟು ಬಿಡ್ರಿ ಇದನ್ನ ಈಗಲೇ ನೀವು ಸ್ಟಾರ್ಟ್ ಮಾಡ್ಬೇಡ್ರಿ ಇಲ್ಲಪ್ಪಾ ನನ್ನ ಜೀವನದೊಳಗೆ ಓನ್ಲಿ ಎಸ್ ಎಸ್ ಸಿ ಜಿ ಡಿ ಐತಿ ನಾ ಎಸ್ ಎಸ್ ಸಿ ಜಿ ಡಿನ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ನೋದು ಇತ್ತು ಅಂತಂದ್ರ ಈಗಿಲಿಂದಲೇ ಈಗಲಿಂದಲೇ ಈಗಿನಿಂದಲೇ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಈಗಲಿಂದಲೇ ರೈಟ್ ನಾವು ಈಗಲಿಂದಲೇ ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾನು ಎಸ್ ಎಸ್ ಸಿ ಜಿ ಡಿನ ಎಲ್ಲಪ್ಪ ಎಸ್ ಎಸ್ ಸಿ ಜಿ ಡಿನ ಆಗಬೇಕು ನಾನು ಗೌರ್ಮೆಂಟ್ ನೌಕರಿಯನ್ನು ತಗೊಲೇಬೇಕು ನಮ್ಮ ಮನೆಯವರ ಮನೆಯಲ್ಲಿ ಇರ್ತಕ್ಕಂತಹ ತಂದೆ ತಾಯಿಗೆ ಒಂದು ಏನಾದರೂ ಮಾಡಬೇಕು ಅವರ ಕನಸನ್ನ ಸಾಕಾರ ಮಾಡಬೇಕು ಅನ್ನುವಂಥದ್ದು ಇತ್ತು ಅಂತಂದ್ರೆ ನಾನು ಕೂಡ ಹಾಕಿ ಅವನ್ನ ಹಾಕೋಬೇಕು ಅನ್ನುವಂಥದ್ದು ಕನಸನ್ನ ಕಾಣ್ತಾ ಇರುವಂಥವ್ರು ಸೀರಿಯಸ್ ಆಗಿ ಇವತ್ತಿನಿಂದಲೇ ಏನು ಮಾಡಬೇಕು ಅಂತಂದ್ರೆ ನೀವು ಸ್ಟಡಿ ಇರುವಂಥದ್ದು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಈಗಲಿಂದಲೇ ಸ್ಟಡಿ ಇರುವಂಥದ್ದು ಸ್ಟಾರ್ಟ್ ಮಾಡ್ಬೇಕು ಸೀರಿಯಸ್ ಆಸ್ಪಿರಂಟ್ಸ್ಗಳು ಓಕೆ ಇದನ್ನ ಬಿಟ್ಟು ನನಗೆ ಏನೂ ಇಲ್ಲ ಅಂತೇಳೆ ಆಮೇಲೆ ಯಾವ ರೀತಿ ಓದಬೇಕು ಯಾವ ರೀತಿ ಓದಬೇಕು ಯಾವ ರೀತಿ ಓದಬೇಕು ಅಥವಾ ಏನು ಓದಬೇಕು ಅದು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಇರ್ತೈತೆ ಸೊ ಇದಕ್ಕೆ ಹೇಳಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಈಗ ಇದರಲ್ಲಿ ಎರಡು ಕೆಟಗರಿಯ ವಿದ್ಯಾರ್ಥಿಗಳು ಬರ್ತಾರೆ ಒಂದೇದೇನು ಅಂತಂದ್ರೆ ಕಾನ್ಸೆಪ್ಟ್ಸ್ಗಳು ಅಂತಂದರೆ ರೀಸನಿಂಗ್ದಲ್ಲಿ ಜಿ ಕೆ ದಲ್ಲಿ ಮ್ಯಾಥ್ಸಲ್ಲಿ ಇಂಗ್ಲೀಷ್ದಲ್ಲಿ ನನಗೆ ಕಾನ್ಸೆಪ್ಟ್ಗಳು ಎಲ್ಲ ಓಕೆ ಕಾನ್ಸೆಪ್ಟ್ ಗಳು ಎಲ್ಲ ಅರ್ಥ ಆಗ್ಯಾವೆ ಅನ್ನುವಂಥ ವಿದ್ಯಾರ್ಥಿಗಳು ಇರ್ತಾರೆ ಆಮೇಲೆ ಇನ್ನೊಂದು ವಿದ್ಯಾರ್ಥಿಗಳು ಇರ್ತಾರೆ ಇನ್ನೊಂದು ವಿದ್ಯಾರ್ಥಿಗಳ ಗುಂಪು ಇರ್ತೈತಿ ಗಳು ನನಗೆ ಯಾವುದು ಇನ್ನೂ ಪಕ್ಕಾ ಇಲ್ಲ ಅರ್ಥ ಆಗಿಲ್ಲ ರೀಸ್ನಿಂಗ್ದಲ್ಲಿ ಎಲ್ಲ ಬಿಡ್ಸೋಕೆ ಬರಂಗಿಲ್ಲ ಮ್ಯಾಥ್ಸ್ ನನಗೆಲ್ಲ ಬರೋಂಗಿಲ್ಲ ಜಿ ಕೆ ದಲ್ಲಿ ಎಲ್ಲ ಟಾಪಿಕ್ಸ್ಗಳು ನನಗೆ ಅರ್ಥ ಆಗಿಲ್ಲ ಅನ್ನುವಂತವರು ಕೂಡ ಇರ್ತಾರೆ ಸೊ ಈ ಎರಡೂ ಒಂದು ವಿದ್ಯಾರ್ಥಿಗಳಿಗೆ ನಾನು ಒಂದು ಸಲಹೆಯನ್ನು ನೀಡಲಿಕ್ಕೆ ಇಲ್ಲಿ ಬಯಸ್ತೇನೆ ಈಗ ಮೊಟ್ಟ ಮೊದಲನೇದಾಗಿ ಕಾನ್ಸೆಪ್ಟ್ ಅರ್ಥ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಇದ್ರೆ ನೀವು ಮೊಟ್ಟ ಮೊದಲನೇದಾಗಿ ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ಸರ್ ನಾವು ಆಲ್ರೆಡಿ ರೆಡಿ ಇದೇನ್ರಿ ಅನ್ನುವಂಥವ್ರು ಎಷ್ಟು ಜನ ಇದ್ರೆ ಅವ್ರು ಎಸ್ ಅಂತ ಹೇಳಿ ಮಾಡಿ ಎಸ್ ಅಂತ ಹೇಳಿ ಕಮೆಂಟ್ ಇರ್ತಕ್ಕಂಥದ್ದು ನನಗೆ ಮಾಡಿ ಇವ್ರು ಏನು ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲೇದಾಗಿ ಪ್ರಾಕ್ಟೀಸ್ 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 ಮಾಡಬೇಕು ಯಾರು ಇವರು ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಹೇಗಿರಬೇಕು ಅಂತಂದ್ರೆ ನಿಮಗೆ ಎಲ್ಲಾ ಟಾಪಿಕ್ ವೈಸ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬೇಕು ಇದಾದ ಮೇಲೆ ಸಬ್ಜೆಕ್ಟ್ ವೈಸ್ ಇರ್ತಕ್ಕಂಥದ್ದು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಅಂತಂದ್ರೆ ಏನು ಟೆಸ್ಟ್ ಸೀರೀಸ್ ಮಾಕ್ ಟೆಸ್ಟ್ಗಳನ್ನು ಟೆಸ್ಟ್ ಮಾಡಬೇಕು ನೀವು ಕೊಡಬೇಕಾಗ್ತೈತಿ ಯಾರು ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಇರ್ತಕ್ಕಂಥವ್ರು ಇದನ್ನು ಬಿಟ್ಟರೆ ಮತ್ತೇನು ಮಾಡಬೇಡ್ರಿ ಯಾವುದೇ ಕೋರ್ಸ್ ನಾನು ಹೇಳೋದಾಗಿರ್ಬೋದು ಬೇರೆ ಯಾರೇ ಹೇಳಿರಬಹುದು ನಿಮಗೆ ಈ ಕೋರ್ಸನ್ನು ತಗೋರಿ ಎಸ್ ಎಸ್ ಸಿ ಜಿ ಅಂತ ಹೇಳಿ ಅವು ಯಾವುದೇ ಕೋರ್ಸ್ ತೊಗೊಳಕ್ ಹೋಗಬೇಡ್ರಿ ಏನು ಮಾಡಕ್ ಹೋಗ್ಬೇಡ್ರಿ ಜಸ್ಟ್ ಏನ್ ಮಾಡಬೇಕು ನೀವು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಬೇಕು ಯಾರವರು ಯಾರಿಗೆ ಎಲ್ಲ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಿವೆ ಅಂತವರು ಓಕೆ ಓನ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಟೆಸ್ಟ್ ಸೀರೀಸ್ಗಳನ್ನ ತಗೊಂಡು ಅವುಗಳನ್ನ ಮಾಡ್ತಾ ಇರಿ ಈಗ ನಮ್ಮ ಇ ಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದಲ್ಲಿಯೂ ಕೂಡ ಫ್ರೀ ಆಗಿ ಟೆಸ್ಟ್ ಸೀರೀಸ್ ನಡೀತಾ ಮಾಡ್ತಾ ಇದ್ದೇವೆ ಸೊ ಅವುಗಳನ್ನ ನೀವು ಟೆಸ್ಟ್ ಸೀರೀಸ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಮ್ಮ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಲ್ಲಿ ನಿಮಗೆ ಫ್ರೀಯಾಗಿ ಟೆಸ್ಟ್ ಸಿರೀಸ್ಗಳು ಸಿಗುತ್ತವೆ ಅದರ ಲಿಂಕ್ ಇರುವಂಥದ್ದು ಕರ್ನಾಟಕ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು ಇದಾದ ಮೇಲೆ ಈಗ ಕಾನ್ಸೆಪ್ಟ್ಸ್ ನನಗೆ ಏನೂ ಅರ್ಥ ಇಲ್ಲ ಸರ್ ನನಗೆ ರೀಸನಿಂಗ್ನು ಸರಿಯಾಗಿ ಬರ್ತಾ ಇಲ್ಲ ಮ್ಯಾಥ್ಸ್ ಕೂಡ ಕಾನ್ಸೆಪ್ಟ್ಸ್ಗಳು ನನಗೆ ಅರ್ಥ ಆಗಿಲ್ಲ ಇಂಗ್ಲೀಷ್ದಲ್ಲಿ ಎಲ್ಲ ರೂಲ್ಸ್ಗಳು ಗ್ರಾಮರ್ ರೂಲ್ಸ್ಗಳು ನನಗೆ ಗೊತ್ತಿಲ್ಲ ಸರ್ ಅಂತಹ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತಹ ವಿದ್ಯಾರ್ಥಿಗಳು ಮೊಟ್ಟ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಎಲ್ಲ ಟಾಪಿಕ್ಸ್ಗಳ ಕಾನ್ಸೆಪ್ಟ್ಸ್ಗಳನ್ನು ಏನು ಮಾಡಬೇಕು ಕ್ಲಿಯರ್ ಮಾಡ್ಕೊಳ್ಳಲೇಬೇಕು ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ನೀವು ಮೊಟ್ಟ ಮೊದಲನೇದಾಗಿ ಅನ್ನ ಏನು ಮಾಡಬೇಕು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸಿಲಬಸ್ ಕಂಪ್ಲೀಟ್ ಮಾಡ್ಕೋಬೇಕು ಸಿಲೆಬಸ್ಸದೊಳಗೆ ಏನೇನೈತಿ ರೀಸನಿಂಗ್ ಜಿ ಕೆ ಮ್ಯಾಥ್ಸ್ ಇಂಗ್ಲೀಷ್ ಅಥವಾ ಹಿಂದಿ ಈ ಸೆಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೇಬೇಕು ಇದನ್ನ ನೀವು ಮಾಡ್ಲಿಲ್ಲ ಅಂತಂದ್ರೆ ಈಗೆಲ್ಲ ಹೇಳ್ತೇನೆ ನಾನು ನಿಮ್ಗೆ ಬರೆದಿಟ್ಕೊಡ್ರಿ ನಿಮ್ದು ಸೆಲೆಕ್ಷನ್ ಈ ಸಲಾನು ಆಗಂಗಿಲ್ಲ ಈ ಸಲಾನು ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಗಲಿಲ್ಲ ಅಂದ್ರೆ ಈ ಸಲ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಎಲ್ಲ ಟಾಪಿಕ್ಸ್ ಗಳನ್ನ ಇಲ್ಲ ಅಂತಂದ್ರೆ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ ಇದಂತೂ ಕಟ್ಟಿಟ್ಟ ಬುತ್ತಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಯಾಕಂತಂದ್ರೆ ಈ ಸಲ ಕನ್ನಡದಲ್ಲಿ ಎಕ್ಸಾಮ್ ಆಗ್ಲಿಕ್ಕೆ ಹೋಗ್ತಾ ಇರೋದರಿಂದ ಕಾಂಪಿಟೇಷನ್ ಮತ್ತೆ ಒಂದ್ ಸ್ವಲ್ಪ ಬೆಂಕಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅದರ ಸಲುವಾಗಿ ಓಕೆ ಇದು ಕಾನ್ಸೆಪ್ಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಕಾನ್ಸೆಪ್ಟ್ಸ್ ಎಲ್ಲಾ ಆದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಕ್ವಶನ್ಸ್ ಗಳನ್ನ ಏನ್ ಮಾಡ್ಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ವರ್ಷನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಟೆಸ್ಟ್ ಸಿರೀಸ್ ಗಳನ್ನ ಕೊಡ್ರಿ ಅದರ ಜೊತೆಗೆ ನಿಮಗೆ ಮಾಕ್ ಟೆಸ್ಟ್ಗಳು ಇರ್ತಕ್ಕಂಥದ್ದು ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ ಇದೆಲ್ಲ ಮಾಡಿದ್ರೆ ಮಾಡ್ಬೇಕಾಗುತ್ತೆ ನೀವೆಲ್ಲ ಯಾರು ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ಹಾಗಾದ್ರೆ ಸರ್ ಈಗ ಎಷ್ಟು ದಿನ ಉಳಿದೈತ್ರಿ ನಮಗೆ ಎಷ್ಟು ದಿನ ಉಳಿದೈತಿ ಅಂತಂದ್ರೆ ಈಗಾಗ್ಲೇ ಇರ್ತಕ್ಕಂಥದ್ದು ಇದು ಸೆಪ್ಟೆಂಬರ್ ತಿಂಗಳಿದೆ ಹೌದಾ ಸೆಪ್ಟೆಂಬರ್ ಇನ್ನು ಹದಿನೈದು ದಿನ ಇದಾವೆ ಆಮೇಲೆ ಅಕ್ಟೋಬರ್ ತಿಂಗಳಿದೆ ನವಂಬರ್ ಇದೆ ಡಿಸೆಂಬರ್ ಇದೆ ಜನವರಿ ಇದೆ ಆಮೇಲೆ ಫೆಬ್ರವರಿಯ ಅರ್ಧ ದಿನಗಳು ಅಂತಂದ್ರೆ ಹದಿನೈದು ದಿವಸಗಳು ನಿಮ್ಗೆ ಸಿಗ್ತವೆ ಟೋಟಲ್ ಆಗಿ ಒನ್ ಫೋರ್ಟಿ ಡೇಸ್ ಅಪ್ರಾಕ್ಸಿಮೇಟ್ ಒನ್ ಫೋರ್ಟಿ ಡೇಸ್ ಟು ಒನ್ ಫಿಫ್ಟಿ ಡೇಸ್ ಇರ್ತಕ್ಕಂಥದ್ದು ನಿಮ್ಮ ಕೈ ಐತಿ ಇದು ಸಫಿಸಿಯಂಟ್ ಐತಿ ಎಸ್ ಎಸ್ ಸಿ ಜಿ ಡಿಗೆ ಪ್ರಿಪ್ರೇಷನ್ ಮಾಡಕ್ಕೆ ಸೊ ಈಗಲಿಂದಲೇ ಮಾಡಿದ್ರೆ ಮಾತ್ರ ಆಗುತ್ತೆ ಯಾಕಂದ್ರೆ ಸಿಲೇಬಸ್ ಭಾಳ ಐತಿ ಇಷ್ಟೆಲ್ಲ ಮಾಡಬೇಕು ಆಮೇಲೆ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಂಡು ನೀವು ಒಳ್ಳೆ ರೀತಿಯಿಂದ ಎಕ್ಸಾಮ್ ಬರೆದ್ರೆ ಮಾತ್ರ ಆಗ್ತೈತಿ ಇಲ್ಲ ಅಂತಂದ್ರೆ ಆಗಂಗಿಲ್ಲ ಓಕೆ ಇಷ್ಟು ದಿನಗಳವರೆಗೆ ಈಗಲಿಂದ ನೀವು ಮಾಡಿ ಅಂತಂದ್ರೆ ಒಳ್ಳೆ ರೀತಿಯಿಂದ ನೀವು ಪ್ರಿಪ್ರೇಷನ್ ಮಾಡಬಹುದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ಗೆ ಓಕೆ ಈಗ ಈ ಜಿ ಕ್ಲಾಸಸ್ ನಿಮಗೆ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಬ್ಯಾಚ್ ಕೂಡ ಇದೆ ಕ್ರಾಂತಿವೀರ ಬ್ಯಾಚ್ ಅಂತ ಸ್ಟಾರ್ಟ್ ಆಗಿದೆ ಇದರಲ್ಲಿ ನಿಮಗೆ ನೋಡ್ರಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನಿಸ್ತಾ ಇರಬಹುದು ಲೈವ್ ಕ್ಲಾಸಸ್ ಬೇಕು ಅಂತೇಳಿ ಲೈವ್ ಕ್ಲಾಸಸ್ ರಿಕಾರ್ಡೆಡ್ ಕ್ಲಾಸಸ್ ಇರ್ತಕ್ಕಂಥದ್ದು ನಾವು ನಿಮಗೆ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ ಎಲ್ಲ ಸಬ್ಜೆಕ್ಟ್ ಗಳ ನಿಮಗೆ ಏನಾಗುತ್ತೆ ಇದರಲ್ಲಿ ರಿಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ ಇದರಲ್ಲಿ ಸಿಗ್ತಾ ಇದಾವೆ ಎಲ್ಲ ಕ್ಲಾಸಸ್ ಎಲ್ಲ ಸಬ್ಜೆಕ್ಟ್ ಗಳು ಅಂದ್ರೆ ಜಿ ಕೆ ಜಿ ಎಸ್ ನಲ್ಲಿ ಬರುವಂತಹ ಹಿಸ್ಟ್ರಿ ಆಗಿರಬಹುದು ಎಕನಾಮಿ ಆಗಿರಬಹುದು ಪಾಲಿಟಿಜ್ ಜಿಯೋಗ್ರಾಫಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಸೈನ್ಸ್ ಆಗಿರಬಹುದು ಎಲ್ಲ ಇರ್ತಕ್ಕಂಥದ್ದು ಕ್ಲಾಸಸ್ಗಳ ಟಾಪಿಕ್ ವೈಸ್ ಚಾಪ್ಟರ್ ವೈಸ್ ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ ಈ ಬ್ಯಾಚ್ ಸಿಗ್ತಾ ಇದೆ ಅದ್ರ ಜೊತೆಗೆ ಪಿ ಡಿ ಎಫ್ ನೋಟ್ಸ್ಗಳು ಸಿಗ್ತಾ ಇದಾವೆ ಪಿ ಡಿ ಎಫ್ ನೋಟ್ಸ್ಗಳು ಸಿಗ್ತಾ ಇದಾವೆ ಅದ್ರ ಜೊತೆಗೆ ಮತ್ತೆ ಏನಪ್ಪಾ ಅಂತಂದ್ರೆ ಟೆಸ್ಟ್ ಸೀರೀಸ್ ಇರ್ತಾ ಇದಾವೆ ಅದ್ರ ಜೊತೆಗೆ ಮತ್ತೆ ಸಿಗ್ತಾ ಇದೆ ಅಂತ ಟೆಸ್ಟ್ ಗಳನ್ನು ಕೂಡ ನಿಮಗೆ ಮಾಡಿಸ್ತೇವೆ ನಾವು ಓಕೆ ಸೊ ಇಷ್ಟೆಲ್ಲ ಇರ್ತಕ್ಕಂಥದ್ದು ನಿಮಗೆ ಈ ಕ್ರಾಂತಿವೀರ ಬ್ಯಾಚದಲ್ಲಿ ಸಿಗತಾ ಇದೆ ಇದು ಕನ್ನಡ ಮಾಧ್ಯಮದವರಿಗೆ ಇರ್ತಕ್ಕಂತಹ ಬ್ಯಾಚ್ ಮಾಡಿವಿ ನಾವು ಸೊ ಈ ಒಂದು ಬ್ಯಾಚ್ ಅನ್ನ ನಿಮಗೆ ಎರಡು ಸಾವಿರದ ಐದುನೂರ ರೂಪಾಯಿಯ ಬದಲಾಗಿ ನಿಮಗೆ ಈಗ ಆಫರ್ದಲ್ಲಿ ಒಂದು ಸಾವಿರದ ನಾಕ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಷ್ಟೆಲ್ಲ ಸಿಗತಾ ಇದೆ ಎಸ್ ಎಸ್ ಸಿ ಜಿ ಡಿ ಎ ಕ್ರಾಂತಿವೀರ ಬ್ಯಾಚ್ ಓಕೆ ಎಲ್ಲಾನು ಇರ್ತೈತ್ರಿ ಇದರಲ್ಲಿ ಇದನ್ನು ಮಾಡಿದ್ರೆ ಸಾಕು ನೀವು ಏನು ಬೇರೆ ಮಾಡುವಂತ ಅವಶ್ಯಕತೆನೆ ಇರಲ್ಲ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಈಗಲೇ ಜಾಯ್ನ್ ಆಗಿರಿ ಈಗಲೇ ನಿಮ್ಮ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ನೀವು ಸ್ಟಾರ್ಟ್ ಮಾಡಬೇಕು ಈ ಒಂದು ಬ್ಯಾಚಲ್ಲಿ ಸಿಗುತ್ತೆ ನಿಮಗೆ ನಮ್ಮ ಇ ಜಿ ಕ್ಲಾಸಸ್ ಈ ಜಿ ಕ್ಲಾಸಸ್ ಕರ್ನಾಟಕ ಅಂತೇಳಿ ಆ್ಯಪ್ ಇದೆ ಆ ಆ್ಯಪ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸದಲ್ಲಿ ನಾನು ನೀಡಿರ್ತೇನೆ ಅಲ್ಲಿ ಹೋಗಿ ನಮ್ಮ ಆ್ಯಪನ್ನು ಏನು ಮಾಡ್ಕೋಬೇಕು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನಿಮಗೆ ರಿಜಿಸ್ಟರ್ ಕೇಳ್ತೈತಿ ನಿಮ್ಮ ನಂಬರ್ದಿಂದ ಅಥವಾ ವಾಟ್ಸಪ್ದಿಂದ ನೀವು ರಿಜಿಸ್ಟರ್ ಆಗಬೇಕು ಆ್ಯಪ್ದಲ್ಲಿ ಅದಾದ ತಕ್ಷಣ ನಿಮ್ಗೆ ಕೇಳ್ತೈತಿ ಯಾವ ಯಾವ ಸೆಕ್ಷನ್ ಯಾವ್ದು ಯಾವ ಕೆಟಗರಿ ಅಂತ ಕೇಳ್ತೈತಿ ಏನ್ ಕೇಳ್ತೈತಿ ಯಾವ ಕೆಟಗರಿ ಚೂಸ್ ಮಾಡ್ರಿ ಅಂತ ಅಲ್ಲಿ ಆಲ್ ಕೆಟಗರಿ ಅಂತ ನೀವು ಚೂಸ್ ಮಾಡಿದ್ರಿ ಅಂತಂದ್ರೆ ಎಲ್ಲಾನು ಓಪನ್ ಆಗಿಬಿಡ್ತೈತಿ ಅದರಲ್ಲಿ ನಿಮ್ಗೆ ಸಿಗುತ್ತೆ ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ರಾಂತಿವೀರ ಬ್ಯಾಚ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೀಸ್ ಅನ್ನ ಇಲ್ಲಿ ಪೇಡ್ ಮಾಡಿ ಆ ಕೋರ್ಸ್ ಗೆ ಜಾಯಿನ್ ಆಗ್ಬಹುದು ಅದರಲ್ಲಿ ಕೆಲವೊಂದಿಷ್ಟು ಡೆಮೋ ಕ್ಲಾಸಸ್ ಗಳು ಕೂಡ ಇದಾವೆ ಅವುಗಳನ್ನು ನೀವು ಡೆಮೋ ಕ್ಲಾಸಸ್ ಗಳನ್ನ ಕೂಡ ಅಲ್ಲಿ ನೋಡಬಹುದು ಫ್ರೀ ಆಗಿ ಇದಾವೆ ಕೋರ್ಸ್ ಒಳಗನೆ ಇಷ್ಟೆಲ್ಲ ಸಿಗ್ತಾ ಇದೆ ಸೊ ಇಲ್ಲಿ ಸೀರಿಯಸ್ ಆಗಿರ್ತಕ್ಕಂತಹ ಗಳು ಇದ್ರೆ ಈಗಲಿಂದಲೇ ನೀವು ಏನ್ ಮಾಡಬೇಕು ನಿಮ್ಮ ಪ್ರಿಪ್ರೇಷನ್ ಅನ್ನ ನಡೆಸ್ರಿ ಆದಾಗ್ಯಾಗ್ಯಾಗ್ಯಾಗ್ಯಾಗ್ಯಾಗ್ಯೂ ಕೂಡ ನಿಮ್ಗೆ ಏನಾದರೂ ಕ್ವೇರೀಸ್ ಡೌಟ್ಸ್ ಇದ್ರೆ ನೀವು ನಮಗೆ ಈಜಿ ಕ್ಲಾಸಸ್ ಕರ್ನಾಟಕ ಗೆ ಹೆಲ್ಪ್ ಲೈನ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟೂ ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ ಅಪ್ಲಿಕೇಶನ್ ಬಂದ ಮೇಲೆ ಸ್ಟಾರ್ಟ್ ಆದ್ಮೇಲೆ ನೀವು ಏನಾದರೂ ನೀವು ಸ್ಟಡಿ ಮಾಡ್ತೀನಿ ಅಂತಂದ್ರೆ ಖಂಡಿತ ಹೇಳ್ತೇನೆ ನಾನು ಆಗಂಗಿಲ್ಲ ಖಂಡಿತ ಹೇಳ್ತೇನೆ ನಿಮ್ಮ ಪ್ರಿಪ್ರೇಷನ್ ಸಂಪೂರ್ಣ ಆಗಂಗಿಲ್ಲ ಅದ್ರ ಸಲುವಾಗಿ ಈಗಲಿಂದಲೇ ಸ್ಟಾರ್ಟ್ ಮಾಡ್ರಿ ಆಮೇಲೆ ಅದ್ರ ಜೊತೆಗೆ ಈ ಒಂದು ಸೆಷನ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ನೀವು ಜಾಯಿನ್ ಆಗ್ರಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಯ್ನ್ ಆಗಬೇಕಂತ ಅನ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಈ ಆ್ಯಪ್ದ ಲಿಂಕ್ ಇರ್ತಕ್ಕಂಥದ್ದು ಕಳಿಸ್ರಿ ಆಮೇಲೆ ಅವರು ಕೂಡ ಜಾಯಿನ್ ಆಗೋದ್ರೆ ಇದಕ್ಕೆ ಜಾಯಿನ್ ಆಗುತ್ತಾರೆ ಓಕೆ ಸೊ ಧನ್ಯವಾದಗಳು ಎಲ್ಲರಿಗೂ